ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ಅನ್ನುವ ಒಂದು ಸಿಂಪಲ್ ಕ್ವೆಶನ್ಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಉತ್ತರನ ಕೊಡ್ತೇನೆ. ಸೊ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಮೂರು ಕಾರ್ಡ್ ಪೈಲ್ ಇದೆ, ಒಂದನ್ನು ಸೆಲೆಕ್ಟ್ ಮಾಡಿ. ನೀವು ಕೇಳುವ ಒಂದು ಪ್ರಶ್ನೆ ಏನೇ ಆಗಿರ್ಬೋದು, ಅದು ನಿಮ್ಮ ಹಣಕಾಸಿನ ವಿಷಯವಾಗಿರ್ಬೋದು ಅಥವಾ ನಿಮ್ಮ ಪ್ರೀತಿಯ ವಿಷಯವಾಗಿರ್ಬೋದು, ಎನಿ ಕ್ವೆಶನ್. ಆದರೆ ನೀವೊಂದು ಗೊಂದಲದಲ್ಲಿದ್ದೀರಾ, ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ, ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀರಾ, ಅವ್ರನ್ನ ನಂಬೋದಾ ಬೇಡವಾ ಅನ್ನುವಂಥ ಒಂದು ಕ್ವೆಶನ್ ಇರ್ಬೋದು, ಅಥವಾ ಈ ಕೆಲಸ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆ ಇರ್ಬೋದು. ಸಿಂಪಲ್ ಯೆಸ್ ಆರ್ ನೋ, ಮಾಡಬೇಕಾ ಬೇಡವಾ ಅನ್ನುವುದಕ್ಕೆ ನಿಮಗೆ ಈ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಉತ್ತರ ಸಿಗುತ್ತೆ. ಸೊ ಒಂದು ಪ್ರಶ್ನೆಯನ್ನು ಕೇಳಿ, ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಕೊಂಡು ಮನಸ್ಸಿನಲ್ಲಿ ಮಾಡೋದಾ ಬೇಡವಾ ಅನ್ನುವಂಥದ್ದಕ್ಕೆ ರೀಡಿಂಗ್ ಮಾಡ್ತೀನಿ. ಸೊ ನೀವು ಏನು ಕ್ವೆಶನ್ ಮೈಂಡಲ್ಲಿ ಇಟ್ಕೊಂಡು ಕೇಳ್ತೀರಾ ಅದು ನಿಮಗೆ ಸಂಬಂಧಪಟ್ಟಿತ್ತು. ನೀವು ನಂಬುವ ದೈವವನ್ನು ನೆನೆದು ನೀವು ಕಾರ್ಡ್ನ ಸೆಲೆಕ್ಟ್ ಮಾಡಿ, ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಎಸ್ ಆರ್ ನೋ ಸಿಂಪಲ್ ಕ್ವೆಶನ್ಗೆ ಉತ್ತರ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಸಿಗುತ್ತೆ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಅಂದರೆ ಇಂಡಿವಿಜುವಲ್ ಆಗಿ ಬೇಕಿದೆ ಅಂದರೆ ನೀವು ತಗೋಬಹುದು. ಒಂದು ಆಫೀಸ್ಗಾದರೂ ಬರಬಹುದು, ಮಲ್ಲೇಶ್ವರಂನಲ್ಲಿದೆ ಬ್ಯಾಂಗ್ಳೂರ್, ಅಥವಾ ನೀವು ಫೋನ್ ಮುಖಾಂತರವಾಗಾದರೂ ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಅದನ್ನ ತಗೋಬಹುದು. ಐ ಹೋಪ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತೀನಿ. ಅಂದರೆ ನೀವು ಏನೇ ಕ್ವೆಶನ್ ಕೇಳಿರ್ಬೋದು, ಅದು ಮಾಡಬೇಕಾ ಬೇಡವಾ ಅಥವಾ ಯೆಸ್ ಆರ್ ನೋ, ಒಳ್ಳೆಯದಾ ಇಲ್ವಾ ಅನ್ನುವ ಪ್ರಶ್ನೆ, ಅದಕ್ಕೆ ಉತ್ತರ. ಮಾಡೋದ್ರಿಂದ ಏನಾಗುತ್ತೆ ಅಂತಲೂ ನಾನು ಹೇಳ್ತೀನಿ, ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಓಕೆ, ಇದು ನಿಮ್ಮ ಎನರ್ಜಿ ಆಗಿದೆ. ಫೋರ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅಂದರೆ ನೀವು ಈ ಪ್ರಶ್ನೆಗೆ ಕುರಿತಾಗಿ ತುಂಬ ಪಾಸಿಟಿವ್ ಆಗಿದ್ದೀರಾ, ಆದರೆ ಉತ್ತರ ನಮಗೆ ಏನು ಅಂತ ತಿಳ್ಕೊಬೇಕಿದೆ, ಅದು ಮುಖ್ಯ ಆಗುತ್ತೆ ಅಲ್ವಾ. ಲೆಟ್ ಮೀ ಓಕೆ. ಸೊ ಇದು ಯೆಸ್ ಅನ್ನುವಂಥದಕ್ಕೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೋ ಅನ್ನುವಂಥದಕ್ಕೆ ಸಿಕ್ಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಇಲ್ಲಿ ಹೇಳಬೇಕು ಅಂದರೆ ಎಲ್ಲ ಕಾರ್ಡ್ಸು ತುಂಬ ಚೆನ್ನಾಗೇ ಬಂದಿದೆ, ಪಾಸಿಟಿವ್ ಆಗಿ ಬಂದಿದೆ. ಹಾಗೂ ಇಲ್ಲಿ ಕ್ವೀನ್ ಬಂದಿರೋದ್ರಿಂದ, ಸ್ಟ್ರಾಂಗ್ ಎನರ್ಜಿ ಈ ಕಡೆ ಇರೋದ್ರಿಂದ ಆನ್ಸರ್ ಉತ್ತರ ಏನಂದರೆ ಯೆಸ್, ಮಾಡಿ ಅಂತ ಬರ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ, ವಿ ನೀಡ್ ಕ್ವೀನ್, ವಿ ನೀಡ್ ಸ್ಟ್ರಾಂಗ್ ಎನರ್ಜೀಸ್ ಫಾರ್ ಆನ್ಸರ್ ಯೆಸ್, ಆ್ಯಂಡ್ ಶಿ ಈಸ್ ಹೋಲ್ಡಿಂಗ್ ಕಪ್ ಆಫ್ ಎಮೋಷನ್ಸ್. ಇದು ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿರ್ಬೋದು ಈ ಪ್ರಶ್ನೆ, ಹಾಗೂ ಇದು ನೀವು ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸಿಗೆ ತುಂಬ ಶಾಂತತೆ ಹಾಗೂ ಒಂದೊಳ್ಳೆಯ ಎನರ್ಜಿ ನಿಮ್ಮ ಲೈಫ್ಗೆ ಖಂಡಿತವಾಗ್ಲೂ ಬರುತ್ತೆ. ಹಾಗೂ ಮಾಡದೇ ಇರೋದ್ರಿಂದ ಏನಂತ ನಷ್ಟ ಆಗೋದಿಲ್ಲ, ನಿಮಗೇನು ನಷ್ಟ ಸಂಭವ ಆಗುತ್ತೆ ಅಂತ ನಾನು ಖಂಡಿತ ಹೇಳೋಲ್ಲ. ಇಲ್ಲೂ ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಮಾಡದಿರೋದ್ರಿಂದ ಅಂತ ಕೆಟ್ಟದಾದ ಒಂದು ಪರಿಣಾಮ ನಿಮ್ಮ ಲೈಫಲ್ಲಿ ಏನೂ ಮೂಡೋದಿಲ್ಲ. ಆದರೆ ಸಿಂಪಲ್ ಆಗಿರುವಂಥ ಕ್ವೆಶನ್ಗೆ ಆನ್ಸರ್ ನಾನು ಯೆಸ್ ಅಂತಲೇ ಹೇಳ್ತೀನಿ. ನೀವೇನು ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡು ಕೇಳಿದ್ದೀರಾ ಅದಕ್ಕೆ ಉತ್ತರ ಹೌದು, ಮಾಡಿ ಮುಂದುವರಿರಿ. ಮುಂದುವರಿಯೋದ್ರಿಂದ ನಿಮ್ಮ ಲೈಫ್ ತುಂಬ ಚೆನ್ನಾಗೇ ಆಗುತ್ತೆ. ಇನ್ನು ಲೈಫ್ ಅದ್ಭುತವಾಗಿರುವಂಥ ತಿರುವುಗಳನ್ನ ನೀವು ನೋಡ್ತೀರಾ. ಹಾಗೂ ವಾಟರ್ ಎಲಿಮೆಂಟ್ ಬಂದಿರೋದ್ರಿಂದ ಇದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಆಗಿರಬಹುದು. ಹಾಗೂ ಸಿಕ್ಸ್ ಆಫ್ ಪೆಂಟಿಕಲ್ಸ್, ಏನು ನೋವನ್ನು ಅನುಭವಿಸಿದ್ದೀರಾ ಅದಕ್ಕೆ ಈ ಉತ್ತರ ಯೆಸ್ ಆಗಿ ಬಂದಿರೋದ್ರಿಂದ ಯೆಸ್, ನೀವು ಮುಂದುವರಿದ್ದು ಸಂತೋಷದ ಒಂದು ಅನುಭವವನ್ನು ಪಡೀತೀರಾ. ಯಾಕೆಂದರೆ ಒಂದು ಕನ್ಫ್ಯೂಷನಲ್ಲಿ ಏನೋ ಇರ್ಬೋದು ನೀವು, ಆದರೆ ಕ್ಲ್ಯಾರಿಟಿ ಏನು ಬರ್ತಾ ಇದೆ ಅಂದರೆ ನೀವು ಮಾಡೋದ್ರಿಂದ ನಿಮಗೆ ಇನ್ನು ಯಶಸ್ಸು, ಲೈಫ್ ಅದ್ಭುತವಾಗಿರುವಂಥ ಘಟನೆಗಳಿಂದ ಹಾಗೂ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಿಂದ ಮೂಡಿ ಬರುತ್ತೆ ಅಂತ ಫ್ಯೂಚರ್ ನಿಮಗೆ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಈ ಎರಡನೇ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿರೋರು ರೀಡಿಂಗ್ ಮಾಡ್ತೀನಿ. ಯೆಸ್ ಆರ್ ನೋ, ಮಾಡಬೇಕಾ ಬೇಡವಾ, ಒಂದು ಗೊಂದಲದಲ್ಲಿ ಎಲ್ಲರೂ ಇರ್ತಾರಲ್ವಾ, ಏನಾಗುತ್ತೆ ಮಾಡೋದ್ರಿಂದ ಏನಾಗುತ್ತೆ, ಹಾಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮ್ಮ ಎನರ್ಜಿ ಆಗಿದೆ, ಯೆಸ್ ಈ ಕಡೆಗೆ ಆ್ಯಂಡ್ ನೋ ಈ ಕಡೆಗೆ ಬರುತ್ತೆ.
ನಿಮ್ಮ ಎನರ್ಜಿ 7 ಆಫ್ ಕಪ್ಸ್ ಬಂದಿದೆ, ಆಪ್ಷನ್ಸ್ ಓಪನ್ ಆಗಿದೆ, ಏನು ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಾ. ಓಕೆ, ಎಸ್ ಎನರ್ಜಿನಲ್ಲಿ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ 5 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ನೋ 8 ಆಫ್ ವಾಂಡ್ಸ್, ಮ್ಯಾಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಉತ್ತರ ಏನು ಬೇಡ ಅಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಮಾಡೋದ್ರಿಂದ ಆ ಟೈಮ್ನಲ್ಲಿ ನಿಮಗೆ ಖುಷಿ ಸಿಗ್ಬೋದು, ಅಥವಾ ಎಸ್ ಅಂತ ಅಂದರೆ ಈ ಒಬ್ಬ ವ್ಯಕ್ತಿ ಬಗ್ಗೆ ಕೇಳಿರ್ಬೋದು. ನೀವು ಇನಿಷಿಯಲಿ ಅಂದರೆ ಹೊಸದಾಗಿ ನೀವು ಇದರ ಈ ವಿಷಯವಾಗಿ ಮುಂದುವರೆದಾಗ ಏನಾಗುತ್ತೆ, ನಿಮಗೆ ಏನೋ ಅಂಥ ಪರಿಣಾಮಗಳು ಬೀರೋದಿಲ್ಲ. ಆದರೆ ಹೋಗ್ತಾ ಹೋಗ್ತಾ ತುಂಬ ಕನ್ಫ್ಯೂಷನ್ ಆಗುತ್ತೆ, ಹಾಗೂ ನೀವು ಅಂದ್ಕೊಂಡಿರುವಂಥದ್ದು ಸಾಧಿಸೋಕ್ಕಾಗಲ್ಲ, ಬೆಂಕಿ ಜೊತೆ ಆಟ ಆಡಿರುವಂಥ ಒಂದು ಅನುಭವ ಬರಬಹುದು. ಹಾಗೂ ಡಿಸಿಷನ್, ನೀವು ತಗೊಳ್ಳುವ ಎಸ್ ಡಿಸಿಷನಿಂದ ಎಷ್ಟೋ ಲೈಫ್ನ ಪ್ರಾಬ್ಲಮ್ಸ್ ಹೆಚ್ಚಾಗಬಹುದು, ಚಾಲೆಂಜಸ್ ಜಾಸ್ತಿ ಆಗ್ಬೋದು, ಸ್ಟ್ರೆಸ್ ಆಗ್ಬೋದು, ಹಾಗೂ ರಿಲೇಷನ್ಶಿಪ್ ಕೂಡ ಪರಿಣಾಮ ಬೀರ್ಬೋದು. ನಿಮ್ಮ ರಿಲೇಷನ್ಶಿಪ್ ವಿಷಯವಾಗಿ ನಾನು ಹೇಳ್ತಾ ಇರೋದು, ಹಾಗೂ ಮಾಡದೇ ಇರೋದ್ರಿಂದ ನೀವೇನು ಅಂದ್ಕೊಂಡಿದ್ದೀರಾ ಅದು ಮಾಡದೇ ಇರೋದ್ರಿಂದ ನೋ ಅಂತ ಬಂದಿರೋದ್ರಿಂದ ಲೈಫ್ ಒಂದು 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 ಕೆಟ್ಟ ಘಟನೆಯಿಂದ ನೀವು ತಪ್ಪಿಸ್ಕೊಂಡಂಗೆ ಆಗುತ್ತೆ, ಮಾಡದೇ ಇರೋದೇ ಒಳ್ಳೆಯದು ಅಂತ ಇದು ಬರ್ತಾ ಇದೆ. ಮ್ಯಾಜಿಷಿಯನ್ ಬಂದಿರೋದು ಒಂದೊಂದು ಸಲ ಏನಾಗುತ್ತೆ, ನಾವೇನೋ ಇದನ್ನು ತಗೊಳ್ಳೋದ್ರಿಂದ ಏನೋ ಒಂದು ಲೈಫ್ನಲ್ಲಿ ಬದಲಾವಣೆ ಬರುತ್ತೆ, ಒಳ್ಳೇದಾಗುತ್ತೆ ಅಂತ ಒಂದು ಅಂದ್ಕೊಳ್ತೀವಿ, ಆದರೆ ಆಗದೆ ಇರೋದೇ ಬೆಟರ್ ಅಂತಲೂ ಹೇಳ್ತೀನಿ. ಒಂದೊಂದು ಸಲ ಒಂದು ಗಂಡಾಂತರ ಕೂಡ ತಪ್ಪೋದು ನಾವು ಮಾಡದೇ ಇರುವಂಥ ವಿಷಯವಾಗಿ ಅಲ್ವಾ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದರೆ ನೀವು ಮಾಡಬೇಡಿ, ನೋ. ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಆನ್ಸರ್ ನೋ ಅಂತ ಬರ್ತಾ ಇದೆ, ಬೇಡ ಈ ಟೈಮ್ನಲ್ಲಿ ಈ ಸಮಯಕ್ಕೆ ಇದು ಬೇಡ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಆ್ಯಂಡ್ ಲಾಸ್ಟ್ ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ. ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಅದು ನಿಮಗೆ ಬಿಟ್ಟಿದ್ದು, ಆದರೆ ಒಂದೇ ಪ್ರಶ್ನೆ ಆಗಿರಬೇಕಾಗುತ್ತೆ, ಅದು ಇಂಪಾರ್ಟೆಂಟ್. ನಿಮ್ಮ ಎನರ್ಜಿನ ನಾನು ತೆಗಿತಾ ಇದ್ದೀನಿ, ಹಾಗೂ ಎಸ್ ಜಾಗದಲ್ಲಿ ಏನಿದೆ, ನೋ ಅನ್ನುವ ಜಾಗದಲ್ಲಿ ಏನಿದೆ. ನಿಮ್ಮ ಎನರ್ಜಿ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, 9 ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ 2 ಆಫ್ ವಾಂಡ್ಸ್ ಬರ್ತಾ ಇದೆ, ನೋ 9 ಆಫ್ ಕಪ್ಸ್, ದ ಫೂಲ್, 4 ಆಫ್ ಕಪ್ಸ್, ಲವರ್ಸ್ ಕಾರ್ಡ್ ಬರ್ತಾ ಇದೆ. ತುಂಬಾ ಕಷ್ಟಕರವಾಗಿರುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಎಸ್ ನೋ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಕಾರ್ಡ್ಸ್ ತೆಗಿಬೇಕಾಯಿತು ಯಾಕಂದರೆ ಓ 2 ಆಫ್ ಸ್ವಾಡ್ಸ್, ಇಂಟ್ರೆಸ್ಟಿಂಗ್, 9 ಆಫ್ 7 ಆಫ್ ಪೆಂಟಿಕಲ್ಸ್, ನೋ ಬೇಡ. ಅಂದರೆ ಮಾಡ್ಬಹುದೇನೋ ಆದರೆ ಈ ಸಮಯಕ್ಕೆ ಬೇಡ ಅಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ ಎನರ್ಜಿನಲ್ಲಿ ಏನಿದೆ ಅಂದರೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದು ನಿಮಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿರುವಂಥ ವಿಷಯ ಆಗಿದೆ. ಆ್ಯಂಡ್ ಇಲ್ಲಿ ನೀವು ಮಾಡೋದ್ರಿಂದ ಅಷ್ಟು ಸುಲಭ ಇರೋದಿಲ್ಲ ದಾರಿ, ಅದಕ್ಕೆ ಅಷ್ಟೇ ನೀವು ಎಫರ್ಟ್ಸ್ ಹಾಕಬೇಕು. ನೀವೇನು ಕ್ವೆಶನ್ ಕೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೂ ನೀವು ಎಸ್ ಅಂತ ನೀವು ಮುಂದುವರೆದ ಮೇಲೂ ಕೂಡ ನೀವು ಒಂದು ಗೊಂದಲದಲ್ಲೇ ಸಿಕ್ಕಾಕೊಳ್ತೀರಾ, ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀರಾ. ಆ್ಯಂಡ್ ಒಂದು ರೀತಿಯಾದ ಸ್ಟ್ರೆಸ್, ಅತಿಯಾದ ಸ್ಟ್ರೆಸ್ನ ಕೂಡ ಅನುಭವಿಸ್ತೀರಾ. ಅದಾದ ನಂತರ 2 ಏನಾಗುತ್ತೆ ಅಂದರೆ 2 ಬಂದಾಗ ಇಟ್ಸ್ ನಾಟ್ ವೆರಿ ಕ್ಲಿಯರ್, ಅಂದರೆ ನೀವು ಖುಷಿ ಪಡೋದಿಲ್ಲ. ನೀವು ಅದನ್ನು ಓಕೆ ಅಂದ್ಕೊಂಡು ಮುಂದೆ ಹೋದರೂ ಕೂಡ ನಿಮಗೆ ಅದು ಸಂತಸವನ್ನು ಕೊಡೋದಿಲ್ಲ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಅಯ್ಯೋ ನಾನು ತೊಗೊಂಡಿದ್ದ ಡಿಸಿಷನ್ ತಪ್ಪ, ಈ ಥರ ಎಲ್ಲ ಯೋಚನೆ ಕೂಡ ನಿಮಗೆ ಬರ್ಬೋದು. ನಾನು ತುಂಬ ಇಮೋಷ್ನಲ್ ಆಗಿಬಿಟ್ನ, ನಾನೊಂದು ಇಮೋಷ್ನಲ್ ಎನರ್ಜಿಯಿಂದ ಅಂದರೆ ನನ್ನ ಫೀಲಿಂಗ್ಸ್ಗೆ ಬೆಲೆ ಕೊಟ್ಟು ನಾನೊಂದು ನಿರ್ಧಾರ ತೊಗೊಂಡ್ಬಿಟ್ನ, ಈ ಥರ ಒಂದು ಗೊಂದಲಕ್ಕೆ ಸಿಕ್ಕಾಕ್ಕೊಳ್ತೀರ. ಆ್ಯಂಡ್ ನಿಮ್ಮ ಮನಸ್ಸು ಈ ಕಡೆಗೆ ವಾಲ್ತಾ ಇದೆ ಯಾಕಂದರೆ ಡೈರೆಕ್ಷನ್ ಎನರ್ಜಿ ಇರೋದೇ ಈ ಕಡೆ ಇರೋದ್ರಿಂದ ನಿಮ್ಮ ಮನಸ್ಸಿದು ಮಾಡುವಂಥ ಇದೆ ಅಥವಾ ಎಸ್ ಅಂತ ಇದೆ, ಹೌದು ಇದು ಸರಿನೇ ಇದೆ ಅಂತ ನಿಮಗೆ ಅದೊಂದು ಕಡೆಗೆ ಸೆಳೀತಾ ಇದೆ. ಆದರೆ ನೋ ಎನರ್ಜಿನಲ್ಲಿ ಏನು ಬರ್ತಾ ಇದೆ ಅಂದರೆ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೀವು ಮಾಡದೇ ಇರೋದೇ ಒಳ್ಳೆಯದು ಅಂದರೆ ಒಂದು ರೀತಿಯಾಗಿ ಆ ಟೈಮಲ್ಲಿ ನಿಮಗೆ ಅನಿಸ್ಬೋದು, ಆದರೆ ಹೋಗ್ತಾ ಹೋಗ್ತಾ ನಿಮಗೂ ಒಂದು ಅವೇರ್ನೆಸ್ ಬರುತ್ತೆ ಅಂದರೆ ಹೌದಲ್ವಾ ಇದು ನಾನು ಮಾಡದೇ ಇರೋದೇ ಉತ್ತಮವಾಗಿತ್ತು ಅಂತ. ಏಕೆಂದರೆ 9 ಇಸ್ ಆಲ್ ಅಬೌಟ್ ಕಪ್ ಆಫ್ ಅಂದರೆ ನೀವು ಎನರ್ಜಿ ವೇಸ್ಟ್ ಮಾಡೋದಿಲ್ಲ, ಇಲ್ಲಿ ಎನರ್ಜಿ ವೇಸ್ಟ್ ಆಗುತ್ತೆ. ನೀವು ಸುಮ್ಮನೆ ವ್ಯರ್ಥ ಪ್ರಯತ್ನ ಪಟ್ಟನೇನೋ ಅನ್ನುವಂಥ ಒಂದು ಬೇಜಾರು ಆಗ್ಬೋದು ನಿಮಗೆ.
ಅದಾದ ನಂತರ ಒಂದು ರೀತಿಯಾದ ಶಾಂತವಾಗಿರುವಂಥ ಲೈಫ್ನಲ್ಲಿ ನೀವು ಲೀಡ್ ಮಾಡ್ಬೋದು. ಅಂದರೆ ಇದು ಫ್ಯೂಚರ್ ಬಗ್ಗೆ ಬಂದಿರೋದ್ರಿಂದ ನಿಮಗೆ ಆ ಟೈಮ್ನಲ್ಲಿ ಮೇ ಬಿ ರಿಸಲ್ಟ್ಸ್ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಕೊತಿದ್ದೀರಾ. ಆದರೆ ಇಲ್ಲಿ ನೋ ಅನ್ನುವಂಥ ಒಂದು ಕಾರ್ಡ್ ಸ್ಪ್ರೆಡ್ನಲ್ಲೇ ನಿಮಗೆ ಶಾಂತತೆ ಸಿಗುತ್ತೆ, ಫ್ಯೂಚರ್ ಚೆನ್ನಾಗೇ ಇರುತ್ತೆ, ಹಾಗೂ ಲೈಫ್ ಕೂಲಾಗಿರುತ್ತೆ. ಯಾವುದೇ ರೀತಿಯಾದ ಅಂದರೆ ಹೋಗಿ ಹೋಗಿ ಒಂದು ಪ್ರಾಬ್ಲಮ್ ತಲೆಗೆ ಹಾಕ್ಕೊಂಡಂಗೆ ಒಂದು ಪರಿಸ್ಥಿತಿನ ನೀವು ಅನುಭವಿಸೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಯಾರು ಥರ್ಡ್ ಕಾರ್ಡ್ ಪೈಲ್ ಅಂದರೆ ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಅವರ ರೀಡಿಂಗ್ ನೋ ಅಂತ ಬರ್ತಾ ಇದೆ. ಬೇಡ ಮಾಡೋದ್ರಿಂದ ಇನ್ನು ನಿಮಗೆ ಒಂದು ಅಷ್ಟು ಒಳ್ಳೆಯ ರಿಸಲ್ಟ್ಸ್ ಬರೋದಿಲ್ಲ, ಹಾಗೂ ಅದೇನೇ ಅದು ನಿಮಗೆ ಬಿಟ್ಟಿದ್ದಲ್ವ, ನೀವೇನು ಕ್ವೆಶನ್ ಕೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಆನ್ಸರ್ ಇಸ್ ನೋ. ಅಕಸ್ಮಾತ್ ನಾನು ಮಾಡಬೇಕು ಅಂದ್ಕೊಂಡೇ ಇದ್ದೀನಿ ಅಂದರೆ ಈಗ ಬೇಡ, ಈಗಂತೂ ಬೇಡ, ಈಗ ಒಂದು 6 ಮಂತ್ಸ್ವರೆಗೂ ಇದು ಬೇಡ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ. ಥ್ಯಾಂಕ್ ಯು.